ಮುಂದೆ ಆ ಸಂಸಾರದ ಸಮಸ್ಯೆಗಳೇನು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಪ್ರವೀಣ್ ಅವರ ಧರ್ಮಪತ್ನಿ ಅವ್ರಿಗೆ ಇರ್ತಕ್ಕಂಥದ್ದು, ಅವರ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಇದೆ. ಅದಕ್ಕೆ ಸರ್ಕಾರದ ಗಮನ ಸೆಳೀಬೇಕು, ಅದಕ್ಕೆ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಅವರು ನೋವನ್ನ ನಮ್ಮ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದು ಏನಿದೆ, ನಾನು ಈಗಲೂ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಈ ತನಿಖೆಗಳನ್ನು ಕಾಟಾಚಾರ ತನಿಖೆಯಾಗಿ ಮಾಡಬೇಡಿ. ಇದರಲ್ಲಿ ಸತ್ಯಾಂಶಗಳೇನಿದೆ, ಯಾರು ಇದರ ಹಿಂದೆ ಇರತಕ್ಕಂಥವ್ರು ಎಂಥ ದೊಡ್ಡ ಶಕ್ತಿನೇ ಇರಲಿ, ಅದರ ಬಗ್ಗೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಈ ರೀತಿಯ ಒಂದು ಹತ್ಯೆಗೆ ಒಳಗಾಗಿರ್ತಕ್ಕಂಥ ಕುಟುಂಬಗಳು ಇವತ್ತು ಆ ನೋವನ್ನು ಇರತಕ್ಕಂಥದ್ದನ್ನು ನಾವು ಎರಡು ದಿವಸ ಅನುಕಂಪದಲ್ಲಿ ಮಾತಾಡೋದ್ರಾಗಲ್ಲ. ಇವತ್ತು ಅವರಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳೋದು ನನ್ನ ಅಭಿಪ್ರಾಯ. ಮತ್ತು ಅವರ ಕುಟುಂಬದ ಪರಿಸ್ಥಿತಿಗಳನ್ನೆಲ್ಲ ಕೇಳಿದ್ದೇನೆ, ಅವರಿಗೆ ತಕ್ಷಣಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ಪರಿಹಾರ ಕೊಟ್ಟಿದ್ದೇವೆ ಪಕ್ಷದ ವತಿಯಿಂದ, ಸುಮಾರು 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಟ್ಟಿರ್ತಕ್ಕಂಥ ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ಆ ಕುಟುಂಬದ ಪರಿಸ್ಥಿತಿಗಳೇನಿದೆ ಆ ಜೀವ ವಾಪಸ್ ತರಲಿಕ್ಕಾಗೋದಿಲ್ಲ. ಏಕೆಂದರೆ ಸಂಪೂರ್ಣ ಅವರ ಕುಟುಂಬದಲ್ಲಿ ಪ್ರವೀಣ್ ಅವರ ತಂಗಿಯ ಒಂದು ವಿಧವೆ ತಂಗಿಯಲ್ಲಿದ್ದಾರೆ, ಅವ್ರನ್ನೂ ಇವರೇ ಸಾಕ್ತಾ ಇದ್ದಾರೆ ಅಂತಕ್ಕಂಥ ಮಾತಾಡಿದ್ರು. ಸಂಸಾರದಲ್ಲಿ ಸಮಸ್ಯೆಗಳಿಗೆ ಅವರಿಗೆ ತೊಂದರೆಗಳು ಬಂದರೆ ನನ್ನ ಗಮನಕ್ಕೆ ತರಬೇಕು ಅಂತೇಳಿ ನನ್ನ ದೂರವಾಣಿ ನಂಬರು ಕೊಟ್ಟಿದ್ದೇನೆ ಅವರಿಗೆ, ಯಾವಾಗ ಬೇಕಾದರೂ ಮಾತಾಡಿ ಅಂತೇಳಿ. ಅವ್ರಿಗೆ ಏನೇ ಸಮಸ್ಯೆಗಳಿದ್ರು ನಾನು ಸ್ಪಂದಿಸ್ತಕ್ಕಂಥದ್ದಕ್ಕೆ ನಾನು ಭರವಸೆ ಕೊಡ್ತೇನೆ. ನನಗೆ NIA ತನಿಖೆದಲ್ಲ ಅಲ್ಲಿ ಡೀಟೇಲ್ ಮಾತಾಡ್ತೀನಿ. ಇದು ಸರ್ಕಾರ ಕಾಟಾಚಾರಕ್ಕೆ NIAಗೆ ಶಿಫ್ಟ್ ಮಾಡಿದ್ದಾರೆ, ಇವರ ರೆಸ್ಪಾನ್ಸಿಬಿಲಿಟಿನ ಅಲ್ಲಿಗೆ ಹೊತ್ತಾಕಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಮರ್ಪಕವಾಗಿ ಕೆಲಸ ನಿರ್ವಹಣೆ ಮಾಡತಕ್ಕಂಥ ಉತ್ತಮವಂತ ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳಿಗೂ ಡಿಮರಲೈಸ್ ಮಾಡ್ತಕ್ಕಂಥದ್ದು NIA ಕೊಡೋದ್ರ ಮುಖಾಂತರ. ಇಲ್ಲಿಯವರಿಗೆ NIAಗೆ ಕೊಟ್ಟಿರತಕ್ಕಂಥ ಎಷ್ಟು ತನಿಖೆಗಳಿಗೆ ಇವತ್ತು ಪರಿಹಾರಗಳು ದೊರಕಿದೆ, ಯಾರು ನೀಡುತ್ತಿದ್ದಾರೆ NIAಗೆ ಇವತ್ತವ್ರಿಗೆ ಯಾವುದು ನಾವು ಕಾಣ್ತಾ ಇಲ್ಲ. ಇದು ಸುಮ್ಮನೆ NIAಗೆ ಕೊಟ್ಟಿದ್ದೀವಿ ಅಂತೇಳಿ ನಮ್ಮ ಜವಾಬ್ದಾರಿ ಕಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಈ ಸರ್ಕಾರದ ಒಂದು ಬೇಜವಾಬ್ದಾರಿಯ ತೀರ್ಮಾನ. ಇದು ನಮ್ಮ ಅಧಿಕಾರಿಗಳೇ ಸಮರ್ಥವಾಗಿರ್ತಕ್ಕಂಥವ್ರಿದ್ದಾರೆ, ಅವ್ರ ಮುಖಾಂತರ ಈ ತನಿಖೆಗೆ ಆದೇಶ ಮಾಡಿದರೆ ಇಷ್ಟೊತ್ತಿಗೆ ಒಂದು ದಾರಿ ಕಾಣ್ತಾ ಇತ್ತು ನನ್ನ ಅಭಿಪ್ರಾಯ. ಈಗ ನಮ್ಮ ಅಧಿಕಾರಿಗಳು ತನಿಖೆ ಮಾಡಾಗಿಲ್ಲ, ಅವ್ರು ಬಂದು ಮಾಡ್ತಾರೆ ಅಂತಕ್ಕಂಥಕ್ಕೆ ಅವ್ರಿಗೀಗ ಈ ತನಿಖೆಯ ಒಂದು ಅಧಿಕಾರವನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂತಕ್ಕಂಥ ಯೋಚನೆ ಮಾಡಿ. ಶಾಂತಿ ಕಾಪಾಡುವಲ್ಲಿ ಸರ್ಕಾರ ವಿಫಲ ಆಗಿದೆಯಾ? ನಾನು ಅದೆಲ್ಲ ಡೀಟೇಲ್ ಅಲ್ಲಿ ಮಾತಾಡ್ತೀನಿ ಬ್ರದರ್, ಶಾಂತಿ ಬಗ್ಗೆ ಅಲ್ಲಿ ಮಾತಾಡ್ತೀನಿ. ಆಮೇಲೆ ತಗೊಳ್ಳ ಆಯ್ತಾ, ಆಮೇಲೆ ಅಲ್ಲಿ ಹೋಗಿ ತಗೊಳ್ಳ ಇನ್ನೊಂದು. ಉಮರ್ ಭಾಯಿ ಹೆಂಗ್ರು ಈ ಜಾಗದಲ್ಲಿ ನೀನು ನಿಂತು ಮುಖ್ಯಮಂತ್ರಿ ಸರ್, ನೀನಿದ್ದಾಗ ಈ ಘಟ್ಟೆ ನಡೆದು ಸಚಿವ ಮನೆ ಹೋಗಿ ಕನಿಷ್ಠ ಸೌಜನ್ಯ ಸರ್ ಅಂತ ಕರೆಯಿಂದ ತೊಂದರಬೇಕಾಗಿತ್ತು. ನೀವು ಮುಖ್ಯಮಂತ್ರಿ ಕೆಲಸ ಅದಕ್ಕೋಸ್ಕರನೇ ನಾನು ಆ ಮಟ್ಟದಲ್ಲಿ ಇರಲ್ಲ. ದಯವಿಟ್ಟು ಅಣ್ಣ ನಮ್ಮ ಜವಾಬ್ದಾರಿ ಸರ್, ಡೇ ಟು ಡೇ ನಾನು ಫಾಲೋ ಮಾಡ್ತೀನಿ, ಡೇ ಟು ಡೇ ಫಾಲೋ ಮಾಡಿ ಯಾವಾಗಲೂ ಬಂದ್ರೆ ಎನಿ ಟೈಮ್ ಬರ್ಬೋದು. ದಯವಿಟ್ಟು ನಾನು ಯಾಕೆಂದ್ರೆ ನಿಮ್ಮ ಮಗನ ಜೀವನ ತರಕ್ಕಾಗಲ್ಲ ಯಾವುದೇ ಕಾರಣ. ಇದು ಏನೋ ಕೆಟ್ಟಗಳಿಗೆ ನಡೆದೋಯ್ತು ಅಂತ ಒಳ್ಳೆ ಮಕ್ಕಳಿಗೆ ಈ ಥರ ಆಗುತ್ತೆ. ಯಾರೋ ಅದ್ರಿಂದ ಇದರಿಂದ ಮನ್ಸೂರ್ ಸ್ವಲ್ಪ ಹಿಂದೆ ಬನ್ನಿ. ಕರೆದಾಗ ಗೊತ್ತಿಲ್ಲ ಅದೇ ಆಮೇಲೆ
ಮಾತ್ರ ನಮಗೆ ಸಾಕ್ಷಿ ಸಮಯದಲ್ಲಿ ಬಿಟ್ಟುಬಿಡುತ್ತಾರೆ ಆ ಪರಿಸ್ಥಿತಿಯನ್ನು ತರ ಸ್ವಲ್ಪ ದಿವಸ ಇದು ನಡೆದಾಗ ನಾವು ನೋಡಿದಿರಲ್ಲ ನಡೆದಾಗ ಯಾವುದೋ ಒಂದನ್ನು ಅರೆಸ್ಟ್ ಮಾಡಿ ಸೀರಿಯಸ್ ಆಗಿ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿ ಅವ್ರು ನೋಡಿ ತೋರಿಸಿ ಒಂದು 6 ತಿಂಗಳು 3 ತಿಂಗಳು ಆದಮೇಲೆ ಅವ್ರ ಸೀರಿಯಸ್ ಕಮಿಷನರ್ ಬಂದಿದ್ದಾರೆ ಅಧಿಕಾರಿಗಳು ತಮ್ಮ ಮಾತು ಕೇಳ್ತಾರೆ ಅಂತೇಳಿ ನಮ್ಗೆ ಗೊತ್ತು ಸೀರಿಯಸ್ ಇಡಿ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ